ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನವಂಬರ್ 2ರ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಮೊದಲೇದಾಗಿ ಪ್ರಜಾವಾಣಿ ಪೇಪರಲ್ಲಿ ಫ್ರಂಟ್ ಪೇಜಲ್ಲೇ ಒಂದು ಆರ್ಟಿಕಲ್ ಬಂದಿದೆ, ಅಪಾಯಕಾರಿ ಮಟ್ಟಕ್ಕೆ ಕುಸಿದ ಗಾಳಿಯ ಗುಣಮಟ್ಟ, ಆರೋಗ್ಯದ ಸ್ಥಿತಿ ತುರ್ತು ಪರಿಸ್ಥಿತಿ ಘೋಷಣೆ. ಇದು ಪರಿಸ್ಥಿತಿ ಬರ್ತಾ ಇರೋದು ದೇಶದ ರಾಜಧಾನಿ ದೆಹಲಿಯಲ್ಲಿ. ಸ್ವತಃ ದೆಹಲಿಯ ಮುಖ್ಯಮಂತ್ರಿಯಾದಂತಹ ಅರವಿಂದ್ ಕೇಜ್ರಿವಾಲ್ ಅವರೇ ಇಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ದೆಹಲಿ ಇವತ್ತು ದಿನೇ ದಿನೇ ಗ್ಯಾಸ್ ಚೇಂಬರ್ ಆಗ್ತಾ ಇದೆ, ದೆಹಲಿಯ ವಾಯುಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮೊದಲು ನಾವು ಗಾಳಿಯ ಗುಣಮಟ್ಟ ಯಾವ ರೀತಿ ವರ್ಗೀಕರಣ ಮಾಡ್ತಾರೆ ಅನ್ನೋದನ್ನು ಮೊದಲು ನೋಡೋಣ. ಇವತ್ತೇನಾಗಿದೆ, ಒಂದು ಘನಮೀಟರ್ ಗಾಳಿಯಲ್ಲಿ 2.5 micron ಗಾತ್ರದ ಮಾಲಿನ್ಯಕಾರಕ ಗಣಗಳ ಸಂಖ್ಯೆಯನ್ನು ಆಧರಿಸಿ, ಅಂದರೆ ಒಂದು ಘನ ಮೀಟರ್ ಗಾಕ್ಕೆ, ಸೊ ಈ ಏರಿಯಾದಲ್ಲಿ ಇರ್ತಕ್ಕಂಥ ಗಾಳಿಯನ್ನು ಆಧರಿಸಿ ಅದರಲ್ಲಿ 2.5 micron ಗಾತ್ರದ ಮಾಲಿನ್ಯಕಾರಕ ಗಣಗಳು ಎಷ್ಟಿದಾವ, ಆ ಕಣಗಳ ಸಂಖ್ಯೆ ಆಧಾರದ ಮೇಲೆ ಗಾಳಿಯ ಗುಣಮಟ್ಟವನ್ನು ನಿರ್ಧಾರ ಮಾಡ್ತೀವಿ. ನಮಗೆ ಸಾಧ್ಯ ಆದಷ್ಟು ಮಾಲಿನ್ಯಕಾರಕ ಕಣಗಳ ಸಂಖ್ಯೆ ಕಡಿಮೆ ಇರಬೇಕು, ಅದು ಜಾಸ್ತಿ ಆಗ್ತಾ ಹೋದಷ್ಟು ಆ ಗಾಳಿಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗೋದು. ಸೊ ಇಲ್ಲಿ ಒಂದು ಸಂಖ್ಯೆಗಳ ಪ್ರಕಾರ 0 to 50, ಒಂದು 50 ಕಣಗಳಿತ್ತಂದರೆ ಅದು ಉತ್ತಮವಾದಂಥ ಗಾಳಿ ಅಂತ ಹೇಳ್ಬೋದು, ಉಸಿರಾಟ ಮಾಡೋಕ್ಕೆ ಯೋಗ್ಯ. ಅಥವಾ ಅದು 51 to 100 ಬಂತು ತೃಪ್ತಿಕರ, 101 to 200 ಬಂತು ಅದು ಪರವಾಗಿಲ್ಲ, ಓಕೆ ಓಕೆ ಅನ್ನೋ ಥರ. ಅಕಸ್ಮಾತ್ 201 to 300 ಅಂಥ ಒಂದು ಮಾಲಿನ್ಯಕಾರಕ ಕಣಗಳು ಒಂದು ಘನಮೀಟರ್ ಗಾಳಿಯಲ್ಲಿ ಇದ್ದವು ಅಂತಂದರೆ ಅದು ಮಲಿನ ಗಾಳಿ, ಉಸಿರಾಟಕ್ಕೆ ಯೋಗ್ಯ ಅಲ್ಲ. ಅಕಸ್ಮಾತ್ 301 to 400 ತನಕ ಇತ್ತು ಅಂತಂದರೆ ಅಪಾಯಕಾರಿ, 401 to 500 ಇದ್ದು ಅಂತಂದರೆ ಅತಿ ಅಪಾಯಕಾರಿ. ಆದರೆ ಇಲ್ಲಿ ನಮಗೆ 0 to 50 ಇರಬೇಕು ಅಥವಾ 51 to 100 ಇರಬೇಕು. ಬಟ್ ಇವತ್ತು ದೆಹಲಿಯಲ್ಲಿ ಶುಕ್ರವಾರ ಬೆಳಿಗ್ಗೆ ಒಂದು ದೆಹಲಿಯ ಹಲವೆಡೆಯಲ್ಲಿ ಕಂಡು ಬಂದಂಥ ಪರ್ಟಿಕ್ಯುಲೇಟ್ ಮ್ಯಾಟರ್ ಕಣಗಳು 497 ಅಂದರೆ ಹೆಚ್ಚು ಕಡಿಮೆ ಅತಿ ಅಪಾಯಕಾರಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದವು. ಮತ್ತು ಯಾಕೆ ಈ ಥರ ಆಗ್ತಾ ಇದೆ? ಈ ಥರ ಆಗೋಕ್ಕೆ ಮೊದಲೇದ್ದು ಕಾರಣ, ದೀಪಾವಳಿಯಲ್ಲಿ ಸಾಕಷ್ಟು ಪಟಾಕಿಗಳನ್ನು ಸಿಡಿಸಲಾಗಿದೆ, ನಿರ್ಮಾಣ ಚಟುವಟಿಕೆಗಳು ನಡೀತಾ ಇದ್ದಾವೆ, ಅಲ್ಲಿಂದ ಬರ್ತಾ ಇರತಕ್ಕಂಥ ಧೂಳು, ವಾಹನಗಳ ಹೊಗೆ, ಮತ್ತು ನೆರೆ ರಾಜ್ಯಗಳು ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರಲ್ಲಿ ಕ್ರಾಪ್ ರೆಸಿಡ್ಯೂ ಅಂದರೆ ಏನು ಒಂದು ಹೊಟ್ಟೆ ಇರ್ತೈತಿ, ಆ ಹೊಟ್ಟೆನ ದೊಡ್ಡ ಪ್ರಮಾಣದಲ್ಲಿ ಸುಡ್ತಾ ಇದ್ದಾರೆ, ಅದು ಕೂಡ ಗಾಳಿಯಿಂದ ಸೊ ನಮ್ಮ ದೆಹಲಿ ಕಡೆಗೆ ಬಂದು ಸೇರ್ತಾ ಇದೆ. ಇದರಿಂದ ದಿನೇ ದಿನೇ ವಾಯುಮಾಲಿನ್ಯ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಇದನ್ನೆಲ್ಲ ವರದಿಯನ್ನು ಕೊಡ್ತಾ ಇರುವಂಥದ್ದು ಪರಿಸರ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರ, ಇವರು ಇದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ, ಇವನ್ನ ನೀವು ನಾಳೆ ಆನ್ಸರಲ್ಲಿ ತಪ್ಪದೇ ಬರೆಯೋಕ್ಕೆ ಸಾಧ್ಯ ಆಗಿರಬೇಕು. 25 to 30% ಉಸಿರಾಟ ಮತ್ತು ಹೃದಯ ಸಂಬಂಧಿ ತೊಂದರೆಗಳ ಕಾರಣ ಆಸ್ಪತ್ರೆಗೆ ಇವತ್ತು ದಾಖಲಾಗುವವರ ಸಂಖ್ಯೆ 3 ದಿನಗಳಲ್ಲಿ ಅತ್ಯಧಿಕವಾಗಿ ಹೆಚ್ಚಳಾಗಿದೆ. 3 to 12 ಮಕ್ಕಳು ಆಸ್ಪತ್ರೆಗೆ ಬರೋದು ಹೆಚ್ಚಾಗ್ತಾ ಇದೆ. ಇಲ್ಲಿ ನೀವು ಸಾಂದರ್ಭಿಕವಾಗಿ ಒಂದು ಚಿತ್ರವನ್ನು ಕೂಡ ಕೊಟ್ಟಿದ್ದರು, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ನವೆಂಬರ್ 5ನೇ ತಾರೀಕುವರೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದರು. ಕಾರಣ, ಈ ಒಂದು ಮಾಲಿನ್ಯಯುಕ್ತ ಗಾಳಿಯನ್ನು ಮಕ್ಕಳು ಸೇವನೆ ಮಾಡಿದ್ದೇ ಆದರೆ ಅವರಿಗೆ ಜೀವನದಲ್ಲಿ ಪರ್ಮನೆಂಟ್ ಆಗಿ ಖಾಯಂಆಗಿ ಅಸ್ತಮಾ ಬರೋದು, ಸೊ ಹೀಗಾಗಿ ಶಾಲೆ ಕಾಲೇಜುಗಳನ್ನು ರಜೆ ಕೊಟ್ಟಿದ್ದರು. ಇನ್ನು 60 ವರ್ಷಕ್ಕಿಂತ ಮೇಲ್ಪಟ್ಟಂಥವ್ರು ಹಿರಿಯರು ಆಸ್ಪತ್ರೆಗೆ ಬರೋದು ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಅಂದರೆ ಒಂದೇನಾಗೋದು ಅಂತಂದರೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಬಹಳ ಸಣ್ಣ ಇರೋದು, ಇವು ಏನಾಗೋದು ದೆಹಲಿಯಲ್ಲಿ ಬೆಳಗಿನ ಜಾವದಲ್ಲಿ ಈ ಮಂಜು ಅಂತ ಕರಿತೀವಿ, ಫಾಗ್, ಈ ಮಂಜಿನ ಜೊತೆ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಸೇರ್ತೈತೆ, ಅಂದರೆ ಮಂಜು ಪ್ಲಸ್ ಹೊಗೆ, ಇದನ್ನು ಹೊಂಜು ಅಂತ ಕರಿತೀವಿ, ಸ್ಮೋಕ್ ಪ್ಲಸ್ ಫಾಗ್ ದಟ್ ಈಸ್ ಸ್ಮಾಗ್ ಅಂತ ಕರಿತೀವಿ, ಇದು ಮನುಷ್ಯನ ಶ್ವಾಸಕೋಶಕ್ಕೆ ಹೋಗಿ ತಲುಪೋದು. ಈ ಸಣ್ಣ ಸಣ್ಣ ಮ್ಯಾಟರ್ಗಳೇನಿದಾವೆ ಪರ್ಟಿಕ್ಯುಲೇಟ್ ಮ್ಯಾಟರ್, ಭಾಳ ಸಣ್ಣ ಸಣ್ಣ ಮಾಲಿನ್ಯಕಾರಕ ಕಣಗಳು, ಇವು ಎಷ್ಟು ಸಣ್ಣವಿರ್ತಾವಲ್ಲ ಅಷ್ಟು ಡೇಂಜರ್ ಇದು. ಅವು ಹೋಗಿ ಮನುಷ್ಯನ ದೇಹವನ್ನು ಸೇರಿಕೊಂಡು ಅಸ್ತಮಾ, ಕೆಮ್ಮು, ದಮ್ಮು ಇವೆಲ್ಲ, ಕಣ್ಣು ಉರಿ ಇರ್ಬೋದು, ಇವೆಲ್ಲ ರೀತಿಯಂತ ಕೆಲವೊಂದು ಆರೋಗ್ಯದ ಕೆಡಕ್ಕೆ ಕಾರಣವಾಗುತ್ತದೆ. ಇನ್ನು ಇದರದೇ ಇನ್ನೊಂದು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ, ಪರ್ಟಿಕ್ಯುಲೇಟ್ ಮ್ಯಾಟರ್ PM ಅದರ ಸಂಕ್ಷಿಪ್ತ ರೂಪ ಪರ್ಟಿಕ್ಯುಲೇಟ್ ಮ್ಯಾಟರ್. ಇಲ್ಲಿ ಈ ಒಂದು ಮಾಲಿನ್ಯಕಾರಕ ಅಣುಗಳು ಏನಿದಾವೆ ಇವುಗಳ ಗಾತ್ರದ ಆಧಾರದ ಮೇಲೆ ಇವುಗಳನ್ನು 2 ರೀತಿಯಾಗಿ ವರ್ಗೀಕರಣ ಮಾಡೋದು, ಒಂದು 2.5, ಇನ್ನೊಂದು 10. ಸೊ ಇಲ್ಲಿ ನಮಗೆ 2.5 micron ಕಡಿಮೆ ಗಾತ್ರದ ಕಣಗಳು ಬಹಳ ಡೇಂಜರಸ್, ಇವು ಬಹಳ ಅಪಾಯಕಾರಿ. ಇದನ್ನು ಗ್ರೀನ್ ಪೀಸ್ ಅಂತಕ್ಕಂಥ NGO ಮತ್ತು ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿದೆ. ಯಾಕೆ ಡೇಂಜರ್ ಅಂತಂದರೆ ಇವು ಬಹಳ ತೀರಾ ಸಣ್ಣದಾಗಿರುವ ಕಾರಣ ಮೂಗು ಮತ್ತು ಬಾಯಿಯ ಮೂಲಕ ಶ್ವಾಸಕೋಶವನ್ನು ಪ್ರವೇಶ ಮಾಡ್ತವೆ, ಹೀಗಾಗಿ ಇಲ್ಲಿ ಚರ್ಮದ ಅಲರ್ಜಿ ಇರ್ಬೋದು, ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ, ಶ್ವಾಸಕೋಶದ ಕ್ಯಾನ್ಸರು, ಹೃದಯಾಘಾತ, ಪಾರ್ಶ್ವವಾಯು ಬರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಮತ್ತು ಬಹಳ ಅಪಾಯಕಾರಿಯಾಗಿದ್ದಂಥದ್ದು ಶಿಶುಗಳಿಗೆ, ಮಕ್ಕಳಿಗೆ, ಗರ್ಭಿಣಿಯರಿಗೆ, ವೃದ್ಧರಿಗೆ. ಸೊ ಹೀಗಾಗಿ
ಆದಷ್ಟು ಬೇಗ ದೆಹಲಿಯ ವಾಯುಮಾಲಿನ್ಯವನ್ನು ಕಡಿಮೆ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ಸರ್ಕಾರಗಳ ಮೇಲಿದೆ. ಅದರಲ್ಲಿನೂ ಇವತ್ತೇನಾಗ್ತಾ ಇದೆ, ಇಲ್ಲಿ 2017 ಪಟಾಕಿಗಳನ್ನು ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದರು, ಮತ್ತು ದೆಹಲಿಯಲ್ಲಿ ಇವತ್ತು ಪಟಾಕಿಯನ್ನು ಹೊಡಿತಾ ಇದ್ದಾರೆ. ಮತ್ತು ಇನ್ನೊಂದು, ದೆಹಲಿ ಈಸ್ ಅ ಲ್ಯಾಂಡ್ ಲಾಕ್ಡ್ ಸಿಟಿ. ಇವತ್ತು ದೆಹಲಿಗಿಂತ ಹೆಚ್ಚಿಗೆ ವಾಹನಗಳು ಮುಂಬೈದಲ್ಲಿದ್ದವು, ಬಟ್ ಮುಂಬೈದಲ್ಲಿ ವಾಯುಮಾಲಿನ್ಯ ಆಗ್ತಾ ಇಲ್ಲ, ದೆಹಲಿಯಲ್ಲಿ ಆಗ್ತಾ ಇದೆ. ಕಾರಣ ಅಂತಂದರೆ ಮುಂಬೈಯಲ್ಲಿ ಏರ್ ಎಕ್ಸ್ಚೇಂಜ್ ಆಗೋದು, ಸಮುದ್ರದ ದಡದಲ್ಲಿ ಇರೋದ್ರಿಂದ ಭೂಮಿ ಕಡೆಯಿಂದ ಸಮುದ್ರದ ಕಡೆಗೆ ಗಾಳಿ ಹೋಗೋದು, ಸಮುದ್ರದಿಂದ ಭೂಮಿಯ ಕಡೆಗೆ ಬರೋದು. ಸ್ವಲ್ಪ ಅಲ್ಲಿ ಹೊರಗಡೆ ಗಾಳಿ, ಒಳಗಡೆ ಒಳಗಡೆದ್ದು ಹೊರಗಡೆ ಏರ್ ಎಕ್ಸ್ಚೇಂಜ್ ಆಗೋದ್ರಿಂದ ಇಲ್ಲಿ ಮುಂಬೈಯಲ್ಲಿ ಇಂಥ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ದೆಹಲಿ ಲ್ಯಾಂಡ್ ಲಾಕ್ಡ್ ಇದೆ, ಒಂದು ಕಡೆ ಅರಾವಳಿ ಪರ್ವತಗಳು, ಇನ್ನೊಂದು ಕಡೆ ಹಿಮಾಲಯ ಪರ್ವತ ಶ್ರೇಣಿಗಳು. ಜಿಯೋಗ್ರಫಿಕಲಿ ಅದು ಲ್ಯಾಂಡ್ ಲಾಕ್ಡ್, ಒಂಥರ ಒಳಗಡೆ ಪ್ಯಾಕ್ ಆದಂಗೆ ಆಗ್ಬಿಟ್ಟಿದೆ ದೆಹಲಿ. ಹೀಗಾಗಿ ಇಲ್ಲಿ ಮಾಲಿನ್ಯ ಜಾಸ್ತಿ ಆಗೋದು. ಯಾಕಂದರೆ ನಿನ್ನೆ ಕೂಡ ಒಬ್ಬರು ಕ್ವಶನ್ ಕೇಳಿದರು, ಸರ್ ದೆಹಲಿಗಿಂತ ಹೆಚ್ಚಿನ ವಾಹನಗಳು, ಹೆಚ್ಚಿನ ಕೈಗಾರಿಕೆಗಳು ಇವತ್ತು ಮುಂಬೈಯಲ್ಲಿದ್ದಾವ, ಮುಂಬೈಯಲ್ಲಿ ಯಾಕೆ ಆಗ್ತಾಯಿಲ್ಲ, ದೆಹಲಿಯಲ್ಲೇ ಯಾಕೆ ಆಗ್ತಾಯಿದೆ ಅಂತಂದರೆ ಜಿಯೋಗ್ರಫಿ ಇಸ್ ದ ರೀಸನ್. ಸೊ ಇದು ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಆಗಿರಬೇಕು. ಆಮೇಲೆ ಕೆಲವು ದಿನಗಳ ಹಿಂದೆ ವಿಶ್ವಸಂಸ್ಥೆಯ ಒಂದು ವರದಿಯ ಪ್ರಕಾರ ದೆಹಲಿ ವಾಸ್ ದಿ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಫ್ಟರ್ ದಿ ಬೀಜಿಂಗ್. ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇವತ್ತು ಜಗತ್ತಿನ ಮಾಲಿನ್ಯಕಾರಕ ನಗರಗಳಲ್ಲಿ ದೆಹಲಿ ಕೂಡ ಒಂದಿದೆ ಅಂತಂದರೆ ಇದು ಬಹಳ ಕಳವಳಕಾರಿಯಾದಂಥ ಸಂಗತಿ. ಇದರ ಜೊತೆಗಿಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ, ಅಮೃತಸರಲ್ಲಿ, ಪಂಜಾಬಲ್ಲಿ ಈ ಹೊಲವೊಂದರಲ್ಲಿ ಕೃಷಿ ತ್ಯಾಜ್ಯವನ್ನು ಈ ನಮೂನಿ ಸುಡ್ತಾ ಇದ್ದಾರೆ. ಇವರು ಸುಡೋದ್ರಿಂದ ಏನಾಗೋದು, ಇದು ದೆಹಲಿ ಕಡೆಗೆ ಇದು ಬರೋದು. ಮತ್ತು ಇವರು ಸುಡುವಂಥ ಟೈಮ್ ಯಾವುದು ಅಂತಂದರೆ ಅಕ್ಟೋಬರ್ ನವಂಬರ್, ಅಕ್ಟೋಬರ್ ನವಂಬರಲ್ಲೇ ಸುಡ್ತಾರೆ, ಇದು ಕೂಡ ದೆಹಲಿಗೆ ಬರೋದು. ದೀಪಾವಳಿ ಪಟಾಕಿ ಅಕ್ಟೋಬರ್ ನವಂಬರ್, ಅದು ಕೂಡ ದೆಹಲಿ ಕಡೆ ಬರೋದು. ಅಕ್ಟೋಬರ್ ನವಂಬರಲ್ಲಿ ಚಳಿಗಾಲ ಶುರುವಾಗೋದು. ಸೊ ಹೀಗಾಗಿ ಮಂಜು ಬೀಳೋದು, ಈ ಮಂಜಿನೊಳಗಡೆ ಧೂಳಿನ ಕಣಗಳು ಸೇರಿ ಮನುಷ್ಯನ ಶ್ವಾಸಕೋಶಕ್ಕೆ ಹೋಗಿ ಪ್ರಾಬ್ಲಮ್ ಆಗ್ತಾ ಇರೋದು. ಇದೇ ಟೈಮಲ್ಲೇ ಯಾಕೆ ದೆಹಲಿಯಲ್ಲಿ ಪ್ರಾಬ್ಲಮ್ ಆಗ್ತೈತೆ ಅನ್ನೋದಕ್ಕೆ ಈ ರೀಸನ್ನನ್ನು ನೀವು ಬರೆಯೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ, ಕನ್ನಡವು ವಿದ್ಯೆ ಜ್ಞಾನ ಅನ್ನದ ಭಾಷೆಯಾಗಿ ಬೆಳೆಯಲಿ. ಸೊ ನಿನ್ನೆ ನಾವು ನವಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಚಿವ ಸಂಪುಟ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನಂತಂದರೆ, ಖಾಸಗಿ ಕ್ಷೇತ್ರದ ಉದ್ಯಮಗಳಲ್ಲಿ, ಖಾಸಗಿಯಲ್ಲಿ, ಗೌರ್ಮೆಂಟಲ್ಲ, ಖಾಸಗಿ ಕ್ಷೇತ್ರದ ಉದ್ಯಮಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡೋಕೆ ಸಂಬಂಧಪಟ್ಟಂಗೆ ಒಂದು ನಿಯಮವನ್ನು ರೂಪಿಸೋಕ್ಕೆ ನಿರ್ಧಾರವನ್ನು ಮಾಡ್ತಾ ಇದೆ. ಸೊ ಇದು ಭಾಳ ಒಂದು ಒಳ್ಳೆಯ ಸ್ಟೆಪ್ ಅಂತಲೇ ಹೇಳ್ಬೋದು. ಆದರೆ ಒಂದು, ಇಲ್ಲಿ ಬರೀ ಸಿ ಮತ್ತು ಡಿ ದರ್ಜೆ ಅಷ್ಟೇ ಅಲ್ಲ, ಎಲ್ಲ ದರ್ಜೆಯ ಉದ್ಯೋಗಗಳಲ್ಲಿನೂ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು. ಆದರೆ ನವಂಬರ್ ಬಂದಾಗ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆ ಬೆಳಿಬೇಕು, ಈ ಥರ ಹೇಳೋದ್ರಿಂದ ಭಾಷೆ ಉಳಿಯೋದಿಲ್ಲ. ಭಾಷೆ ವಿದ್ಯೆಯ ಭಾಷೆ ಆಗಬೇಕು, ಜ್ಞಾನದ ಭಾಷೆ ಆಗಬೇಕು. ಅಂದರೆ ನಮಗೆ ವಿದ್ಯೆಯನ್ನು ತಿಳಿಸುವಂಥ ಮಾಧ್ಯಮವಾಗಿ ಕನ್ನಡ ಬರಬೇಕು, ಜ್ಞಾನವನ್ನು ಕೊಡುವಂಥ ಭಾಷೆಯಾಗಿ ಬರಬೇಕು. ಇವತ್ತು ಅನೇಕ ಪುಸ್ತಕಗಳು ನಮಗೆ ಕನ್ನಡದಲ್ಲಿ ಲಭ್ಯವಿಲ್ಲ. ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀಬೇಕಾದಾಗ ಕನ್ನಡ ಮಾಧ್ಯಮದಲ್ಲಿ ಪುಸ್ತಕಗಳ ಕೊರತೆ ಇವತ್ತಿಗೂ ಇದೆ. ಅನ್ನದ ಭಾಷೆಯಾಗಿ ಕನ್ನಡ ಕಲಿಯೋದ್ರಿಂದ ಉದ್ಯೋಗಗಳು ಸಿಗಬೇಕು. ಅವಾಗ ಮಾತ್ರ ಜನ ಕನ್ನಡವನ್ನು ಕಲಿತಾರೆ, ಕನ್ನಡ ಬೆಳಿತೈತಿ, ಕನ್ನಡ ಉಳಿತೈತಿ. ಅವಾಗ ಮಾತ್ರ ನಾವೆಲ್ಲರೂ ಕನ್ನಡಿಗರು ಅನ್ನುವಂಥ ಒಂದು ಐಡೆಂಟಿಟಿ, ಒಂದು ಅಸ್ಮಿತೆ ಉಳಿಯುವಂಥದ್ದು. ಸೊ ಅದಕ್ಕಾಗಿ ಕನ್ನಡವನ್ನು ಬೆಳೆಸಬೇಕಾದಂಥ ಕರ್ತವ್ಯ ಇವತ್ತು ಜನ ಮತ್ತು ಸರ್ಕಾರದ ಮೇಲೆ ಕೂಡ ಇದೆ. ಆದರೆ ಒಂದು ಇಲ್ಲಿ ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು, ಕನ್ನಡ ಬೆಳೆಸಬೇಕು ಅಂತಂದರೆ ಶಾಲಾ ಕಾಲೇಜುಗಳಲ್ಲಿ ಎಫೆಕ್ಟಿವ್ ಆಗಿ ಕನ್ನಡವನ್ನು ಬೋಧನೆ ಮಾಡಬೇಕು, ಕನ್ನಡ ಭಾಷೆಯೊಳಗಡೆ ಇತರ ಸಬ್ಜೆಕ್ಟ್ಗಳನ್ನು ಬೋಧನೆ ಮಾಡಬೇಕು. ಬಟ್ ಇಲ್ಲಿ ಕೆಲವೊಂದು ಕೋರ್ಟ್ಗಳನ್ನ ಮಾಡಿದ್ದಾರೆ, ಕೆಲವೊಂದು ರಿಪೋರ್ಟ್ಗಳನ್ನು ಕೋರ್ಟ್ ಮಾಡಿದ್ದಾರೆ. ಒಂದು ಪ್ರಥಮ್ ಅಂತಕ್ಕಂಥ ಒಂದು ಎನ್ ಜಿ ಒ ಇದೆ, ಪ್ರಥಮ್ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇವರು 2005 ನಮ್ಮ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಅಳಿತಾ ಇದ್ದಾರೆ. ಇಲ್ಲಿ ಇವರು ಒಂದು ಹೇಳೋ ಪ್ರಕಾರ, ಇವತ್ತು 8ನೇ ತರಗತಿ ಇಲ್ಲಿ ಕೊಟ್ಟಿದ್ದಾರೆ, 8ನೇ ತರಗತಿ ಓದುವಂಥ ಶೇಕಡ 70% ವಿದ್ಯಾರ್ಥಿಗಳಿಗೆ 2ನೇ ತರಗತಿ ಮಟ್ಟದ ಪಠ್ಯವನ್ನು ಸುಲಲಿತವಾಗಿ ಓದಲು ಬರುತ್ತಿಲ್ಲ. 8ನೇ ತರಗತಿಯವರು ಇದ್ದಾರೆ ಈಗ, ಅದರಲ್ಲಿ 70% ವಿದ್ಯಾರ್ಥಿಗಳಿಗೆ 2ನೇ ತರಗತಿ ಮಟ್ಟದ ಪಠ್ಯ ಪುಸ್ತಕವನ್ನು ಓದೋಕ್ಕೆ ಬರ್ತಾ ಇಲ್ಲ. ಮತ್ತು ಇವ್ರು ಹೆಂಗೆ 8ನೇ ತರಗತಿವರೆಗೆ ಬಂದ್ರು ಅನ್ನೋದನ್ನೇ ಒಂದು ಯಕ್ಷ ಪ್ರಶ್ನೆ. ಅಂದರೆ ನಮ್ಮ ಕ್ವಾಲಿಟಿ ಎಜುಕೇಷನ್ ಡೌನ್ ಆಗಿದೆ. ಕನ್ನಡ ಮಾಧ್ಯಮದಲ್ಲೂ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ, ಇಂಗ್ಲೀಷ್ ಮಾಧ್ಯಮದಲ್ಲೂ ಶಿಕ್ಷಣ ಸಿಗ್ತಾ ಇಲ್ಲ. ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಸಿಗ್ತೈತೆ ಅನ್ನುವಂಥದ್ದೊಂದು ಭ್ರಮೆ ಇವತ್ತು ಪಾಲಕರಲ್ಲಿ ಇದೆ, ಬಟ್ ಅಲ್ಲಿಯೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಟೋಟಲಾಗಿ ಶಿಕ್ಷಣ ವ್ಯವಸ್ಥೆ ದಿನೇ ದಿನೇ ಕುಗ್ಗುತ್ತಾ ಹೋಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತೆಗೆದುಕೊಂಡು ಬರ್ರಿ. ಮುಂದೆ ಬರುವಂಥ ದಿನಗಳಲ್ಲಿ ಮಕ್ಕಳಲ್ಲಿ ಕೌಶಲ್ಯವನ್ನು ಹೆಚ್ಚಿಗೆ ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಅಂದಾಗ ಮಾತ್ರ ಇವತ್ತು ಕನ್ನಡ ಭಾಷೆ ಇರ್ಬೋದು, ನಾಡು ನುಡಿ ಇವೆಲ್ಲ ಉಳಿಯೋಕ್ಕೆ ಸಾಧ್ಯ ಇದೆ ಅಂತೇಳಿ ಲೇಖಕರು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಒಳ್ಳೆಯ ಒಂದು ರಿಪೋರ್ಟಿನ ಕೋಟ್ ಮಾಡಿದ್ದಾರೆ. ಎನ್ ಜಿ ಒ ಇದೆ, ಪ್ರಥಮ್ ಎನ್ ಜಿ ಒ, ಇದನ್ನು ತಪ್ಪದೇ ನೀವು ನಾಳೆ
ಎಸ್ಐ ಮತ್ತು ಆನ್ಸರ್ ರೈಟಿಂಗಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ ಭಾರತ ದೇಶದ ಭೇಟಿ ಒಳಗಡೆ ಈಗಾಗಲೇ ಜರ್ಮನಿಯ ಚಾನ್ಸಲರ್ ಏಂಜೆಲಾ ಮರ್ಕೆಲ್ ಅವರಿದ್ದಾರೆ. ಸೊ ಅವರು ನಿನ್ನೆ ದೆಹಲಿಗೆ ಬಂದಿದ್ದಾರೆ. ಸೊ ಭಾರತ ಮತ್ತು ಜರ್ಮನಿಯ ನಡುವೆ ಕೆಲವೊಂದಿಷ್ಟು ಒಪ್ಪಂದಗಳಾಗಿದ್ದವು. ಕೃಷಿ, ಸಾಗರ, ತಂತ್ರಜ್ಞಾನ, ನಾಗರಿಕ ವಿಮಾನಯಾನ, ಶಿಕ್ಷಣ, ಆಯುರ್ವೇದ, ಯೋಗ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಒಂದು ಸಹಕಾರ ನೀಡೋಕ್ಕೆ ಜರ್ಮನಿ ಮತ್ತು ಭಾರತದ ನಡುವೆ ಒಪ್ಪಂದಗಳಾಗಿದ್ದವು. ಅದರಲ್ಲಿನೂ ಜರ್ಮನಿಯ ಚಾನ್ಸಲರ್ ಅವರು ಪರಿಸರ ಸ್ನೇಹಿ ಯೋಜನೆಗಳು, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಸಾಗರದ ಮಾಲಿನ್ಯ ತಡೆಯೋಕ್ಕೆ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ 5 ಜಂಟಿ ಯೋಜನೆ ಘೋಷಣೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜರ್ಮನಿ ಮತ್ತು ಭಾರತದ ನಡುವೆ ಒಂದು ಒಳ್ಳೆಯ ಸಹಕಾರ ಮೂಡುವ ಸಾಧ್ಯತೆಗಳು ಇದು. ಇದರ ಜೊತೆಗೆ ಏಂಜೆಲಾ ಮರ್ಕೆಲ್ ಅವರಿಗೆ ಕೆಲವೊಂದು ಅಧಿಕಾರಿಗಳು ಈಗಾಗಲೇ ತಿಳಿಸಿದರು. ಹೊಂಜು ಅಂತಂದರೆ ಹೊಗೆ ಪ್ಲಸ್ ಮಂಜು, ಸ್ಮೋಕ್ ಪ್ಲಸ್ ಫಾಗ್, ದಟ್ ಈಸ್ ಸ್ಮಾಗ್ ಅಂತ ಕರಿತೀವಿ ಕನ್ನಡದಲ್ಲಿ ಹೊಂಜು, ಇದು ಇದೆ. ಹೀಗಾಗಿ ಮುಖಗವಸು ಅಂದರೆ ಒಂದು ಮುಖಗವಸನ್ನು ಧರಿಸ್ಬೇಕಂತ ಹೇಳಿದರು, ಬಟ್ ಅದನ್ನು ಧರಿಸದೇ ಅವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರಂತ ಹೇಳ್ಬೋದು. ಇನ್ನು ಮುಂದುವರೆದಂತೆ ಜರ್ಮನಿ ಬಗ್ಗೆ ನೋಡೋಣ. ಜರ್ಮನಿ ಎಲ್ಲಿ ಬರೋದು? ಯಾಕಂದರೆ ಇತ್ತೀಚೆಗೆ ನಾವು ಕೆಲವೊಂದು ಎಕ್ಸಾಮ್ಗಳನ್ನು ನೋಡಿದಾಗ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಒಂದು ಸುದ್ದಿಯನ್ನು ತೆಗೆದುಕೊಂಡು ಮ್ಯಾಪ್ ಬೇಸ್ಡ್ ಕ್ವಶನನ್ನು ಕೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆ ಒಳಗಡೆ ಜರ್ಮನಿ ಬರೋದು ಇಲ್ಲಿ ಯುರೋಪ್ ಖಂಡದೊಳಗಡೆ. ಇದು ಯುರೋಪ್ ಖಂಡ, ಯುರೋಪ್ ಖಂಡದಲ್ಲಿ ಜರ್ಮನಿ ಬರುವಂಥದ್ದು. ಇಲ್ಲಿ ನಿಮಗೆ ಜೂಮ್ ಮಾಡಿ ಮ್ಯಾಪ್ ಇದೆ. ಜರ್ಮನಿಯ ಪಕ್ಕದಲ್ಲಿ ಫ್ರಾನ್ಸ್ ಇದೆ, ಇಟಲಿ ಇದೆ, ಆಸ್ಟ್ರೇಲಿಯಾ ಇದೆ, ಚೆಕ್ ರಿಪಬ್ಲಿಕ್ ಇದೆ, ಪೋಲೆಂಡ್ ಇದೆ, ಬೆಲ್ಜಿಯಂ ಇದೆ. ಈ ರೀತಿ ರಾಷ್ಟ್ರಗಳು ಬರುತ್ತೆ. ಇಲ್ಲಿ ನಮಗೆ ಯುನೈಟೆಡ್ ಕಿಂಗ್ಡಮ್, ಲಂಡನ್ನು, ಸ್ಕಾಟ್ಲೆಂಡು, ವೇಲ್ಸು, ಐರ್ಲೆಂಡು ಇವೆಲ್ಲ ಬರುತ್ತೆ. ಇಲ್ಲಿ ನಮಗೆ ಜರ್ಮನಿ ಸಿಗೋದು. ಜರ್ಮನಿಯ ರಾಜಧಾನಿ ಬರ್ಲಿನ್. ಜರ್ಮನಿಯ ಚಾನ್ಸಲರ್ ಈಗ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರ ಹೆಸರು ಏಂಜೆಲ್ ಮರ್ಕೆಲ್. ಜರ್ಮನಿಯ ಆಡಳಿತ ಭಾಷೆ ಜರ್ಮನ್ ಮತ್ತು ಜರ್ಮನಿಯ ಜನಸಂಖ್ಯೆ ಸುಮಾರು 8 ಕೋಟಿ. ಇವರ ಕರೆನ್ಸಿ ಇದೆ ಯುರೋ, ಇವ್ರದ್ದು ಕರೆನ್ಸಿ. ಇಷ್ಟು ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ ಈಗಾಗಲೇ 2 ದಿವಸದಿಂದ ನ್ಯೂಸಲ್ಲಿದೆ ವಾಟ್ಸಪ್ ಗೂಢಚರ್ಯ. ಸೊ ವಾಟ್ಸಪ್ಪಲ್ಲಿ ಸ್ವಲ್ಪ ಕದ್ದಾಲಿಕೆಗಳು ನಡೀತಾ ಇದ್ದವು. ಇಲ್ಲೇನಾಗಿದೆ, ಇಸ್ರೇಲ್ನ ಒಂದು ತಂತ್ರಜ್ಞಾನವನ್ನು ಕೆಲವು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದರು. ಇವತ್ತು ಜಗತ್ತಿನ 20 ದೇಶಗಳ 14,000 ಮಂದಿಯ ವಾಟ್ಸಪ್ಗಳ ಮೇಲೆ ಗೂಢಚರ್ಯ ನಡೆಸಲಾಗಿದೆ ಅಂಥೇಳಿ ಆ ಒಂದು ಜಾಲತಾಣದವರನ್ನೇ ಹೇಳಿದರು. ಯಾವುದಿದು? ಇದು ಇಸ್ರೇಲ್ನ ಒಂದು ತಂತ್ರಾಂಶ. ಇದರ ಹೆಸರೇನು? ಪೆಗಾಸಸ್ ಅಂತ ಕರಿತೀವಿ. ಇಸ್ರೇಲ್ನ ಪೆಗಾಸಸ್ ತಂತ್ರಜ್ಞಾನ, ಇದೊಂದು ಸ್ಪೈವೇರ್. ಈ ಸ್ಪೈವೇರನ್ನು ತಗೊಂಡು ಈ ಒಂದು ಕುತಂತ್ರದ ಮೂಲಕ ಮೊಬೈಲ್ಗಳಿಗೆ ಪ್ರವೇಶ ಮಾಡೋಕ್ಕೆ ಬಿಡೋದು. ಮೊಬೈಲ್ಗೇನೋ ರಿಂಗ್ ಬರೋದು ಅಥವಾ ಏನೋ ಒಂದು ಪಾಪಪ್ ಮೆಸೇಜ್ ಬರೋದು, ಇದರ ಮೂಲಕ ಇನ್ನೊಬ್ಬರ ಮೊಬೈಲ್ಗೆ ನಾವು ಅದನ್ನು ಸೆಂಡ್ ಮಾಡೋದು. ನಾವು ಪೆಗಾಸಸ್ ಅಂತಕ್ಕಂಥ ಒಂದು ಮಾಲ್ವೇರನ್ನು ಇನ್ನೊಬ್ಬರ ಮೊಬೈಲ್ಗೆ ಸೆಂಡ್ ಮಾಡೋದು. ಅದು ಏನು ಮಾಡ್ತೈತಿ? ಅವ್ರ ಮೊಬೈಲಲ್ಲಿ ಹೋಗಿ ಕೂತ್ಕೊಳ್ಳೋದು. ಇವ್ರ ಮೊಬೈಲಲ್ಲಿ ಬರುವಂಥ ಕಾಲ್ಗಳು, ಏನು ಮಾತಾಡಿದರು, ಏನು ಮೆಸೇಜ್ ಮಾಡಿದರು, ವಾಟ್ಸಪ್ಪಲ್ಲಿ ಏನೇನು ಸೆಂಡ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ದಾಖಲೆಗಳನ್ನು ಈ ವ್ಯಕ್ತಿಗೆ ಅರಿವಿಗೆ ಬರದೇ ಇರೋಂಗೆ ಈ ವ್ಯಕ್ತಿಗೆ ಅದು ಕಳಿಸ್ತಾ ಇರ್ತದೆ. ಈ ರೀತಿ ಇನ್ನೊಬ್ಬರ ಖಾಸಗಿತನಕ್ಕೆ ಧಕ್ಕೆಯನ್ನು ತರೋದು. ಇಂಥ ಒಂದು ವೈರಸ್ ಇದು, ಕುತಂತ್ರಾಂಶ, ಪೆಗಾಸಸ್ ಅಂತ ಕರಿತೀವಿ. ಇದನ್ನು ಇವತ್ತು ಸಾಕಷ್ಟು ಜನ ಬಳಸಿಕೊಂಡು ನಮ್ಮಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ಮಾನವ ಹಕ್ಕುಗಳ ಹೋರಾಟಗಾರರಿರ್ಬೋದು, RTI ಹೋರಾಟಗಾರರಿರ್ಬೋದು, ಇವರೆಲ್ಲರ ಚಲನವಲನಗಳ ಮೇಲೆ ಇವತ್ತು ಗಮನವನ್ನು ಇಟ್ಟಿದ್ದಾರೆ. ಮತ್ತು ಫೇಸ್ಬುಕ್ ಮೆಸೆಂಜರ್ಗೂ ಇದು ಪ್ರವೇಶವನ್ನು ಪಡೆಯಬಲ್ಲದು. ಸೊ ಇದನ್ನು ಮಾಡೋದು ತಪ್ಪು. ಯಾಕಂದರೆ Article 21 ಭಾರತೀಯ ಸಂವಿಧಾನದ ಪ್ರಕಾರ ನಮಗೊಂದು ಮೂಲಭೂತ ಹಕ್ಕಿದೆ. ಯಾವುದು? ಖಾಸಗಿತನ ಮೂಲಭೂತ ಹಕ್ಕು. 2017 ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟನ್ನು ಕೊಟ್ಟು ರೈಟ್ ಟು ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್. ಪ್ರತಿಯೊಬ್ಬರಿಗೂ ಖಾಸಗಿತನದ ಹಕ್ಕಿದೆ. ನಾವು ಯಾರಿಗೆ ಮೆಸೇಜ್ ಮಾಡ್ತೀವಿ, ಯಾರ ಜೊತೆ ಕಾಲ್ ಮಾಡ್ತೀವಿ, ಯಾರ ಜೊತೆ ಚಾಟ್ ಮಾಡ್ತೀವಿ, ಇದನ್ನು ಯಾರೂ ಕದಿಯುವಂಥ ಹಕ್ಕಿಲ್ಲ. ಬಟ್ ಇವತ್ತು ಇದನ್ನು ನಮಗೆ ಗೊತ್ತಾಗದಂಗೆ ಕೆಲವು ಜನ ಇದನ್ನು ಕದೀತಾ ಇದ್ದಾರೆ ಅಂತಂದರೆ ನಮ್ಮ ಮೂಲಭೂತ ಹಕ್ಕಿನ ಒಂದು ಉಲ್ಲಂಘನೆ. ಸೊ ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ರೆ ಸಾಧ್ಯ ಆಗಿರಬೇಕು. ಆದರೆ ನೀವು ಕೇಳ್ಬೋದು, ಮತ್ತು ಇಸ್ರೇಲ್ ದೇಶ ಇದನ್ನು ಯಾಕೆ ಮಾಡಿದಾರ, ಇಂಥ ಕುತಂತ್ರಾಂಶವನ್ನು ಅವ್ರು ಯಾಕೆ ರೆಡಿ ಮಾಡಿದರು? ಅವ್ರು ರೆಡಿನೇ ಮಾಡಿರಲಿಲ್ಲ ಅಂತಂದರೆ ಇದನ್ನು ಯಾರೂ ಬಳಸ್ತಾನೆ ಇರಲಿಲ್ಲ. ಬಟ್ ಇಲ್ಲಿ ಇಸ್ರೇಲ್ ಹೇಳೋದು, ನಾವು ಸರ್ಕಾರಿ ಗುಪ್ತಚರ ಇಲಾಖೆಗಳಿಗೆ ಮತ್ತು ಕಾನೂನು ಪಾಲಕ ಏಜೆನ್ಸಿಗಳಿಗೆ ಮಾತ್ರ ಇದನ್ನು ಅಭಿವೃದ್ಧಿಪಡಿಸಿದ್ವಿ, ಬಟ್ಟು ಇದು ಇವು ಬೇರೆದವ್ರ ಕೈ ಹೆಂಗೆ ಹೋಯ್ತು ಅನ್ನೋದು ನಮಗೂ ಇನ್ನೂ ಗೊತ್ತಾಗಿಲ್ಲ. ಇದನ್ನು ಇಸ್ರೇಲ್ ಇವತ್ತು ಸಮರ್ಥನೆ ಮಾಡ್ತಾ ಇದೆ. ಬಟ್ಟು ಹೆಸರು ನಿಮಗೆ ಗೊತ್ತಿರಬೇಕು, ಪೆಗಾಸಸ್ ಯಾವ ದೇಶದ ತಂತ್ರಜ್ಞಾನ? ಇಸ್ರೇಲ್ ದೇಶದ ತಂತ್ರಜ್ಞಾನ. ಮುಂದುವರೆದಂತೆ ಮೂಲಸೌಕರ್ಯ ವಲಯಗಳ ಪ್ರಗತಿಗೆ ಆರ್ಥಿಕ ಇಲ್ಲಿ ಪ್ರಗತಿ ಕುಸಿತ ಆಗ್ತಾ ಇದೆ.
ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಾಗ್ತಾ ಇದ್ದಾವೆ ದಿನೇ ದಿನೇ ಕುದಿಸಿತಾ ಹೋಗ್ತಾ ಇದ್ದವು. ಅದರಲ್ಲಿನೂ ಸಾಕಷ್ಟು ಬರ್ತಾ ಇದ್ದಾವೆ. ದಿನೇ ದಿನೇ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಉದ್ಯೋಗದಲ್ಲಿ ಇದ್ದಂಥವ್ರು ಉದ್ಯೋಗವನ್ನು ಕಳ್ಕೊತಾ ಇದ್ದಾರೆ. ಮತ್ತು ಇಲ್ಲಿ ನಮ್ಮ ದೇಶದ ಆರ್ಥಿಕತೆಯನ್ನು ಡಿಸೈಡ್ ಮಾಡುವಂಥ ಮೂಲ ಸೌಕರ್ಯ ವಲಯಗಳಿದ್ದವು, ಕೋರ್ ಸೆಕ್ಟರ್ ಅಂತ ಕರಿತೀವಿ ಅಥವಾ ಕೋರ್ ಇಂಡಸ್ಟ್ರೀಸ್. ಇಲ್ಲಿ 8 ಇಂಡಸ್ಟ್ರೀಸ್ ಬರೋದು, ಅವುಗಳ ಒಂದು ಕುಸಿತ ಕೂಡ ಕಾಣ್ತಾ ಇದೆ. ಎಷ್ಟು ಪರ್ಸೆಂಟ್ ಕುಸಿತ ಆಯಿತು ಇದು ನಮಗೆ ಬೇಕಾಗಿಲ್ಲ, ಯಾಕಂದರೆ ಪ್ರತಿ 2 ತಿಂಗಳಿಗೊಮ್ಮಿಂದು ಚೇಂಜ್ ಆಗ್ತಾ ಹೋಗುದು. ನಮಗೆ ಬೇಕಾಗಿರೋದೇನು, ಆ 8 ಕೋರ್ ಇಂಡಸ್ಟ್ರಿ, 8 ಮೂಲ ಸೌಕರ್ಯಗಳ ಪೈಕಿ ಇರಬಹುದಾದಂಥ ಇಂಡಸ್ಟ್ರಿ ಯಾವುವು? ಮೊದಲೇದಿದೆ ಕೋಲ್ ಕಲ್ಲಿದ್ದಲು, ಕ್ರೂಡ್ ಆಯಿಲ್ ಕಚ್ಚಾ ತೈಲ, ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ, ರಿಫೈನರೀಸ್ 28% ಇದೆ, ಸ್ಟೀಲ್, ನೆಕ್ಸ್ಟು ಸಿಮೆಂಟ್, ಫರ್ಟಿಲೈಸರ್, ರಸಗೊಬ್ಬರಗಳು, ನೆಕ್ಸ್ಟು ಎಲೆಕ್ಟ್ರಿಸಿಟಿ. ಇವು 8 ನಿಮಗೆ ಕೋರ್ ಸೆಕ್ಟರ್ ಗೊತ್ತಿರಬೇಕು. ಇತ್ತೀಚೆಗೆ 2017 IAS ಪ್ರಿಲಿಮ್ಸಲ್ಲಿ 8 ಕೋರ್ ಸೆಕ್ಟ್ರಲ್ಲಿ ಅತಿ ಹೆಚ್ಚು ವೇಟೇಜನ್ನು ಹೊಂದಿದಂಥದ್ದು ಯಾವುದು? ದಟ್ ಈಸ್ ರಿಫೈನರಿ. ನೆಕ್ಸ್ಟ್ ಬರೋದು ಎಲೆಕ್ಟ್ರಿಸಿಟಿ, ಇದು ಕೂಡ ಗೊತ್ತಿರಬೇಕು. ಯಾವುದು ಫಸ್ಟ್ ಬರೋದು, ಯಾವುದು ಸೆಕೆಂಡ್ ಬರೋದು, ಯಾವುದು ಲಾಸ್ಟ್ ಬರೋದು. ಸೊ ಲಾಸ್ಟ್ ಬರೋದು ನಮಗೆ ಫರ್ಟಿಲೈಸರ್, 2.63%, ಇಷ್ಟು ಅದಕ್ಕೆ ವೇಟೇಜ್ ಇರೋದು. ಇದೊಂದು ಸ್ವಲ್ಪ ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಆಗಿರಬೇಕು. ರಸಗೊಬ್ಬರ ಉತ್ಪಾದನೆಯಲ್ಲಿ ಶೇಕಡಾ 5.4% ಇವತ್ತು ಏರಿಕೆಯಾಗಿದೆ. ಅದರ ಜೊತೆಗೆ ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಸಿಮೆಂಟ್ ಮುಂತಾದ ವಲಯಗಳಲ್ಲಿ ಇವತ್ತು ಪ್ರಗತಿ ಏನಾಗಿದೆ, ಇಳಿಕೆಯಾಗಿದೆ. ಇನ್ನು ಮುಂದುವರೆದಂತೆ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಸಬ್ಸ್ಟೆನ್ಸ್ ಅಕ್ರಾಸ್ ದಿ ಅರೇಬಿಯನ್ ಸೀ. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾಕ್ಕೆ ಭೇಟಿ ಕೊಟ್ಟಿದ್ದರು. ಅಲ್ಲಿ ಭೇಟಿ ಕೊಟ್ಟಾಗ ಮೊಹಮ್ಮದ್ ಬಿನ್ ಸಲ್ಮಾನ್ ಅವ್ರ ಜೊತೆ ಕೆಲವೊಂದು ಮಾತುಕತೆಗಳನ್ನು ಮಾಡಿದರು. ಸೊ ಇವತ್ತು ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ಯಾವ ರೀತಿ ಸಂಬಂಧಗಳಿದ್ದಾವೆ ಅದರ ಬಗ್ಗೆ ಕೆಲವೊಂದು ಪಾಯಿಂಟನ್ನು ಇಲ್ಲಿ ಡಿಸ್ಕಸ್ ಮಾಡಿದರು. ಈಗಾಗಲೇ ನಾವು ಸೌದಿ ಅರೇಬಿಯಾ ಇಂಡಿಯಾ ಸಂಬಂಧಗಳನ್ನು ನೋಡಿದ್ದೀವಿ, ಅದನ್ನು ಬಿಟ್ಟು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಇಲ್ಲಿ ಕವರ್ ಮಾಡಿದಾರೆ ಅವನ್ನ ನಾವು ನೋಡ್ತಾ ಇದ್ದೀವಿ. ಮೊದಲೇದಾಗಿ ಹೈಲೈಟ್ಸನ್ನು ನಾನು ಇಲ್ಲಿ ಬರೆದಿದ್ದೀನಿ. ಪಶ್ಚಿಮ ಏಷ್ಯಾದಲ್ಲಿ ಇವತ್ತು ಅಸ್ಥಿರತೆ ಇದೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದೆ. ಅದು ಸಿರಿಯಾದಲ್ಲಿರ್ಬೋದು, ಯಮೆನ್ನಲ್ಲಿರ್ಬೋದು, ಅಫ್ಘಾನಿಸ್ತಾನದಲ್ಲಿರ್ಬೋದು, ಇಷ್ಟೆಲ್ಲ ಇದ್ದರೂ ಕೂಡ ಭಾರತ ಮತ್ತು ಸೌದಿ ಅರೇಬಿಯಾ ಸಂಬಂಧ ಬಹಳ ಒಳ್ಳೆ ರೀತಿ ನಡೀತಾ ಇದೆ. ಕಾರಣ, ಇತ್ತೀಚೆಗೆ ನಾವು ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನವನ್ನು ತೆಗೆದಿವಿ. ಈ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಭಾರತವನ್ನು ಬೆಂಬಲಿಸಿದೆ. ನಿಮ್ಗೆ ಗೊತ್ತಿರಬೇಕು, ಸೌದಿ ಅರೇಬಿಯಾ ಇಸ್ ಅ ವೆರಿ ಬೆಸ್ಟ್ ಫ್ರೆಂಡ್ ಆಫ್ ಪಾಕಿಸ್ತಾನ್. ಪಾಕಿಸ್ತಾನ್ನ ಬೆಸ್ಟ್ ಫ್ರೆಂಡ್ ಇದ್ದರೂ ಕೂಡ ಅವ್ರು ನಮಗೆ ಬೆಂಬಲವನ್ನು ಕೊಟ್ಟಿದ್ದರು. ಮತ್ತು ಇತ್ತೀಚೆಗೆ ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ಘಟಕ ಅರಾಮ್ಕೋ ಮೇಲೆ ಹೌತಿ ಬಂಡುಕೋರರು ದಾಳಿ ಮಾಡಿದರು. ಹೌತಿ ಬಂಡುಕೋರರದು ಯಮೆನ್ ದೇಶದಲ್ಲಿ. ಸೊ ಈ ಹೌತಿ ಬಂಡುಕೋರರ ದಾಳಿ ಮಾಡಿದಾಗ ಕೂಡ ಭಾರತ ಖಂಡಿಸಿತ್ತು, ಅಂದರೆ ಸೌದಿ ಅರೇಬಿಯಾಗೆ ಬೆಂಬಲ ನೀಡಿತು. ನಮ್ಮಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದರ ಜೊತೆಗೆ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ನಮಗೆ ಅಲ್ಲಿಂದ ಆಮದಾಗ್ತಾ ಇದೆ. ಭಾರತದಲ್ಲಿ ಸೌದಿ ಅರೇಬಿಯಾ ಸಾಕಷ್ಟು ಹೂಡಿಕೆ ಮಾಡ್ತಾ ಇದೆ. ಆದರೂ ಒಂದು ಗೊತ್ತಿರಬೇಕು, ಅವ್ರಿಗೆ ಇನ್ನೂ ಹೂಡಿಕೆ ಮಾಡುವ ಸಾಮರ್ಥ್ಯ ಇದೆ, ಅಷ್ಟು ಅವ್ರು ಮಾಡ್ತಾ ಇಲ್ಲ. ಅದಕ್ಕಾಗಿ ಮೊನ್ನೆ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿದರು, ಮುಂದಿನ ದಿನಗಳಲ್ಲಿ $100 billion ಹೂಡಿಕೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಮತ್ತು 12 ಒಪ್ಪಂದಗಳಾಗಿದ್ದಾವೆ, ಬಾಹ್ಯಾಕಾಶ, ಇಂಧನ, ಕೃಷಿ ತಂತ್ರಜ್ಞಾನ, ಕೌಶಲ ಅಭಿವೃದ್ಧಿ ಕೂಡ ಇದರೊಳಗಡೆ ಸೇರಿದವು. ಇವತ್ತು ನಮ್ಮ ಇಂಡಿಯನ್ ಡಯಾಸ್ಪೊರಾ, ಅಂದರೆ ಭಾರತ ದೇಶದ ಜನ ಸೌದಿ ಅರೇಬಿಯಾಕ್ಕೆ ಕೆಲಸವನ್ನು ಮಾಡೋಕ್ಕೆ ಹೋದವರು 2.6 million ಜನ ಇದ್ದಾರೆ. ಪ್ರತಿ ವರ್ಷ ಇವರು ದುಡಿದು ಭಾರತಕ್ಕೆ ರೆಮಿಟೆನ್ಸ್ ರೂಪದಲ್ಲಿ$11 billion ಕಳಿಸ್ತಾ ಇದ್ದಾರೆ. ಸೊ ಹೀಗಾಗಿ ಭಾರತದ ಆರ್ಥಿಕತೆಯಲ್ಲಿ ಸೌದಿ ಅರೇಬಿಯಾ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇನ್ನು ಇತ್ತೀಚೆಗೆ ಇನ್ನೊಂದು ನಿರ್ಧಾರವನ್ನು ತೆಗೆದುಕೊಂಡರು. ಯಾರು? ನರೇಂದ್ರ ಮೋದಿಯವರು ಮತ್ತು ಮೊಹಮ್ಮದ್ ಬಿನ್ ಸಲ್ಮಾನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲನ್ನು ಸ್ಥಾಪನೆ ಮಾಡೋದು. ಇದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಸೌದಿಯ ದೊರೆ ಇಬ್ಬರು ಇದಕ್ಕೆ ಚೇರ್ಮನ್ ಇರ್ತಾರೆ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲ್, ನಾವು ಇನ್ನೂ ನಮ್ಮ ಸಂಬಂಧಗಳನ್ನು ಯಾವ ರೀತಿ ಎತ್ತರಕ್ಕೆ ಒಯ್ಬೋದು ಮತ್ತು ಹೆಂಗೆ ಹೂಡಿಕೆ ಮಾಡ್ಬೋದು, ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿ, ವಿಜ್ಞಾನ ತಂತ್ರಜ್ಞಾನ, ಮೂಲಸೌಕರ್ಯ, ನವೋದ್ಯಮಗಳು, ಇದೆಲ್ಲ ಕಡೆಯೂ ಹೂಡಿಕೆ ಮಾಡೋಕೆ ಅವಕಾಶಗಳಿದ್ದಾವೆ. ಸೊ ಇದನ್ನು ಇವರು ಉಪಯೋಗ ಮಾಡ್ಕೋಬೇಕು. ಮತ್ತು ವರ್ಲ್ಡ್ ಬ್ಯಾಂಕ್ ಕೊಡುವಂತಹ ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಲಲಿತ ವ್ಯಾಪಾರ ಸೂಚ್ಯಂಕದಲ್ಲಿ ಭಾರತ 63ನೇ ಸ್ಥಾನದಲ್ಲಿದೆ, ಸೌದಿ ಅರೇಬಿಯಾ 62ನೇ ಸ್ಥಾನದಲ್ಲಿದೆ. ಸೊ ಹೀಗಾಗಿ ಒಳ್ಳೆಯ ಉದ್ಯಮ ಸ್ನೇಹಿ ವಾತಾವರಣ ಇರೋದರಿಂದ ಒಂದು ಒಳ್ಳೆಯ ಉತ್ತಮ ವ್ಯಾಪಾರ ಸಂಬಂಧ ನಮ್ಮ ನಡುವೆ ಉಂಟಾಗಬಹುದು ಮತ್ತು ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಾಗಿ ಬೆಳೆಯುವಂಥ ಅವಕಾಶಗಳಿದ್ದಾವಂಥೇಳಿ ಲೇಖಕರು ಈ ಒಂದು ಆರ್ಟಿಕಲಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ಒನ್ ಲೈನರ್ ಕರೆಂಟ್ ಅಫೇರ್ಸ್, ನಿನ್ನೆ ಕನ್ನಡ ರಾಜ್ಯೋತ್ಸವ ಇರೋದರಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದರು, ಇದನ್ನು ನೀವು ನೆನಪಿಟ್ಟುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ವಿಜಯ ಕರ್ನಾಟಕ ವಿಜಯವಾಣಿ ಪೇಪರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ಇವರು ಪರ್ಷಿಯಾ ದೇಶದವರು, ಅಂದರೆ ಇಲ್ಲಿ ಕನ್ನಡ ಸೇವೆಯನ್ನು ಮಾಡಿದಂಥ ವಿದೇಶಿಗಳು. ನೆಕ್ಸ್ಟು ಕನ್ನಡ ಭಾಷೆಯಲ್ಲಿ ನಿಘಂಟು ರಚಿಸಿ ತೋರಿಸಿದಂಥ ಒಬ್ಬ ವ್ಯಕ್ತಿ ಫರ್ಡಿನಾಂಡ್ ಕಿಟೆಲ್, ಇವರು ಯುರೋಪ್ ಖಂಡದ ಜರ್ಮನಿಯವರು.
ಇನ್ನು ಪತ್ರಿಕೆ ಅಂತ ಹೆಸರು ಬಂದಾಗ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆ ಇದು 1843 ಆರಂಭವಾಯಿತು. ಕನ್ನಡದಲ್ಲಿ ಮೊದಲ ಪತ್ರಿಕೆ ಆರಂಭಿಸಿದವರು ಜರ್ಮನಿಯ ಮೂಲದ ಇವರು, ಓಕೆ. ಸೊ ಹರ್ಮನ್ ಮೊಗ್ಲಿಂಗ್. ಸೊ ಇದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನು ಮುಂದುವರೆದಂತೆ ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ಜಂಟಿ ಸಮರಾಭ್ಯಾಸ ನಡೀತಾ ಇದೆ, ಶಕ್ತಿ 2019. ಇದು ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇರೋದು, ಈಗ ಸದ್ಯ ರಾಜಸ್ಥಾನಲ್ಲಿ ನಡೀತಾ ಇದೆ. ವರುಣ ಅಂತ ಒಂದು ನಡೆಯೋದು ಭಾರತ ಮತ್ತು ಫ್ರಾನ್ಸ್ ನಡುವೆ. ಗರುಡ ಇದು ಕೂಡ ಭಾರತ ಮತ್ತು ಫ್ರಾನ್ಸ್ ನಡುವೆ. ವಾಯು ಸಮರಾಭ್ಯಾಸ, ಶಕ್ತಿ ಭಾರತ ಮತ್ತು ಫ್ರಾನ್ಸ್ ನಡುವೆ. ಆದರೆ ಇಲ್ಲಿ ಒಂದು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಗರುಡ ಶಕ್ತಿ ಅಂತ ನಡೀತೈತೆ, ಇದು ಇಂಡಿಯಾ ಮತ್ತು ಇಂಡೋನೇಷ್ಯಾ ನಡುವೆ ಮಿಲಿಟರಿ ಸಮರಾಭ್ಯಾಸ. ಶಕ್ತಿ ಅಂದರೆ ಭಾರತ ಫ್ರಾನ್ಸ್, ಗರುಡ ಶಕ್ತಿ ಭಾರತ ಇಂಡೋನೇಷ್ಯಾ, ಮಿತ್ರ ಶಕ್ತಿ ಇಂಡಿಯಾ ಮತ್ತು ಶ್ರೀಲಂಕಾ. ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇತ್ತೀಚೆಗೆ ಭಾರತ ಸರ್ಕಾರ ಭಾರತದ ಎಕ್ಸ್ಪೋರ್ಟ್ ರಫ್ತನ್ನು ಹೆಚ್ಚಿಗೆ ಮಾಡೋಕ್ಕೆ ನಿರ್ವೀಕ್ ಅಂತಕ್ಕಂಥ ಯೋಜನೆಯನ್ನು ಕೂಡ ಜಾರಿಗೊಳಿಸ್ತಾ ಇದೆ. ಇನ್ನು ನಮ್ಮ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇತ್ತೀಚೆಗೆ ಒಂದು ಸುದ್ದಿಯನ್ನು ಹೇಳಿದರು. ತಮಿಳುನಾಡಿನಲ್ಲಿರ್ತಕ್ಕಂಥ ಕೂಡಂಕುಲ ಮನುಸ್ಥಾವರದ ಮೇಲೆ ಒಂದು ಮಾಲ್ವೇರ್, ಒಂದು ವೈರಸ್ಸನ್ನು ಅಟ್ಯಾಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಯಾವ ವೈರಸ್ಗಳು? ಡಿ ಟ್ರ್ಯಾಕ್ ಅನ್ನುವಂಥ ವೈರಸ್. ಇದು ನಾರ್ತ್ ಕೊರಿಯಾದ ವೈರಸ್ ಆಗಿದೆ. ಸೊ ಹೀಗಾಗಿ ನೀವು ಹುಷಾರದಿಂದ ಇರಿ ಅಂತ ಹೇಳಿದರು. ಡಿ ಟ್ರ್ಯಾಕ್ ಇತ್ತೀಚೆಗೆ ನ್ಯೂಸಲ್ಲಿತ್ತು, ಇದು ಏನಂತ ಕ್ವಶನ್ ಬರಬಹುದು. ಇದು ಒಂದು ಮಾಲ್ವೇರ್ ಅಂದರೆ ಮಲಿಷಿಯಸ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಇಲ್ಲಿ ಬಂತು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ ರನ್ ಆಗೋದನ್ನು ಕೇಳಿಸುವಂಥದ್ದು. ಪ್ರತಿ ವರ್ಷ 31 ಅಕ್ಟೋಬರ್ ವರ್ಲ್ಡ್ ಸಿಟೀಸ್ ಡೇ, ವಿಶ್ವ ನಗರಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಇದರ ಒಂದು ಧ್ಯೇಯ ಇದೆ, ಚೇಂಜಿಂಗ್ ದ ವರ್ಲ್ಡ್ ಇನ್ನೋವೇಷನ್ಸ್ ಆ್ಯಂಡ್ ಬೆಟರ್ ಲೈಫ್ ಫಾರ್ ಫ್ಯೂಚರ್ ಜನರೇಷನ್ಸ್. ಮುಂದುವರೆದಂತೆ ಇತ್ತೀಚೆಗೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತಾಗಿ ಚಂಡಮಾರುತ ಹುಟ್ಟಿದೆ. ಯಾವ ಚಂಡಮಾರುತ? ಮಹಾ ಅನ್ನುವಂಥ ಚಂಡಮಾರುತ. ಕೆಲವೇ ದಿನಗಳ ಹಿಂದೆ ಕ್ಯಾರ್ ಚಂಡಮಾರುತ ಬಂದಿತ್ತು, ಈಗ ಮಹಾ ಬರ್ತಾ ಇದೆ 2 ದಿವಸದಿಂದ. ಸೊ 2019 ಅರಬ್ಬಿ ಸಮುದ್ರದಲ್ಲಿ ಬರ್ತಾ ಇರತಕ್ಕಂಥ 4ನೇ ಚಂಡಮಾರುತ ಇದು. ಈಗಾಗಲೇ ವಾಯು ಬಂದಿತ್ತು, ಇಕ್ಕಾ ಬಂದಿತ್ತು, ಕ್ಯಾರ್ ಬಂದಿತ್ತು, ಈಗ ಮಹಾ ಕೂಡ ಬರ್ತಾ ಇದೆ. ಮಹಾ, ಓಕೆ. ಸೊ ಈಗಾಗಲೇ ಬಂದಿದೆ. ಈ ಹೆಸರನ್ನು ಯಮೆನ್ ದೇಶದವರು ಈ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಯಮೆನ್ ಅಲ್ಲ, ಸಾರಿ, ಒಮನ್ ದೇಶದವರು. ಮುಂದುವರೆದಂತೆ ನಿನ್ನೆ ನಾವು ಕೆಲವೊಂದು ಕ್ವಶನ್ಗಳನ್ನು ಕೇಳಿದ್ವಿ, ಸಾಕಷ್ಟು ಜನ ಸರಿಯಾದ ಆನ್ಸರನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಯಾವ ದೇಶ ನಿರ್ವಹಿಸುತ್ತಿಲ್ಲ? ದಟ್ ಈಸ್ ಜರ್ಮನಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇಸ್ರೇಲ್ ನಿರ್ಮಿತ ಗೂಢಚರ ತಂತ್ರಾಂಶ ಪೆಗಾಸಸ್. ಇನ್ನು ಇಂದಿನ ಕ್ವಶನ್ಗಳು, ವಾಯು, ಹಿಕ್ಕಾ, ಕ್ಯಾರ್, ಮಹಾ ಎಂಬ ಪದಗಳು ಸುದ್ದಿಯಲ್ಲಿದ್ದವು, ಇವು ಯಾವುದಕ್ಕೆ ಸಂಬಂಧಿಸಿದವು? ಚಂಡಮಾರುತಗಳು, ಜ್ವಾಲಾಮುಖಿ ಪರ್ವತಗಳು, ಜಲಸಂಧಿಗಳು? ಯಾವುದೂ ಅಲ್ಲ. ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವಿನ ಮಿಲಿಟರಿ ಸಮರಾಭ್ಯಾಸ ನಡೀತಾ ಇರೋದು ಎಲ್ಲಿ? ರಾಜಸ್ಥಾನ್, ಗುಜರಾತ್, ಪಂಜಾಬ್, ಅಸ್ಸಾಂ. ಮುಂದುವರೆದಂತೆ ವಿಶ್ವ ನಗರಗಳ ದಿನ ವರ್ಲ್ಡ್ ಸಿಟೀಸ್ ಡೇ ಆಚರಣೆ ಮಾಡೋದು 31 ಅಕ್ಟೋಬರ್, 31 ನವೆಂಬರ್, 2 ನವೆಂಬರ್, 1 ನವೆಂಬರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪೆಗಾಸಸ್ ಎಂಬ ತಂತ್ರಾಂಶ ಯಾವ ದೇಶದ್ದು? ಇಸ್ರೇಲ್, ಪ್ಯಾಲೆಸ್ಟೀನ್, ಜರ್ಮನಿ, ಇರಾನ್. ಇನ್ನು KAS ಮತ್ತು IAS ಮುಖ್ಯ ಪರೀಕ್ಷೆಗೆ ಇಂದಿನ ಪ್ರಶ್ನೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೊಘಲ್ ಸಾಮ್ರಾಜ್ಯದ ಕೊಡುಗೆಗಳನ್ನು ಕುರಿತು ಬರೆಯಿರಿ. ಸಾಕಷ್ಟು ಒಳ್ಳೊಳ್ಳೆ ಆನ್ಸರ್ಗಳನ್ನು ಕಳಿಸ್ತಾ ಇದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.